ಆದ ನಂತರ ಡಿಸ್ಪರ್ಸ್ ಆದ ನಂತರ ಕೆಲವು ಜನ ಮತ್ತೆ ಬೇರೆ ಬೇರೆ ಕಡೆ ಗುಂಪು ಸೇರಿ ಕಲ್ತುರಟ ಮಾಡಿದ್ರು ಅದರಲ್ಲಿ ನಮ್ಮ ಕೆಲವು ಅಧಿಕಾರಿ ಸಿಬ್ಬಂದಿ ಅವರು ಗಾಯ ಆಗಿದ್ದಾರೆ ಮತ್ತು ಪೊಲೀಸ್ ವೆಹಿಕಲ್ ಕೆಲವು ಡ್ಯಾಮೇಜ್ ಆಗಿದ್ದಾವೆ ಇದರ ಸಂಬಂಧಪಟ್ಟಾಗಿ ಮೊದಲನೇ ನಿನ್ನೆ ರಾತ್ರಿ ಫಸ್ಟ್ ಎಫ್ ಐ ಆರ್ ಆಯಿತು ಅವರು ಕಂಪ್ಲೇಂಟ್ ಕೊಟ್ಟರು ಆದ ನಂತರ ಈ ಥರ ಅವರು ಕಾನೂನು ಕೈಲಿ ತಗೊಂಡು ಕೆಲವು ಜನ ಕಲ್ತುರಟ ಮಾಡಿ ಡ್ಯೂಟಿಯಲ್ಲಿರುವಾಗ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರು ಗಾಯ ಮಾಡಿದರು ಮತ್ತು ಪೊಲೀಸ್ ವೆಹಿಕಲ್ ಮತ್ತು ಬೇರೆ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಅದರ ಸಂಬಂಧಪಟ್ಟಾಗಿ ನಾವು ಕೆಲವು ಎಫ್ ಐ ಆರ್ ಈಗಾಗಲೇ ಆರು ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಮತ್ತು ಬೇರೆ ಬೇರೆ ಯಾರ್ದು ವೆಹಿಕಲ್ ಯಾ ಬೇರೆ ಏನು ಡ್ಯಾಮೇಜ್ ಆಗಿ ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ ನಾವು ಕೇಸ್ ತೊಗೊಳ್ತೇವೆ ಇದರ ಸಂಬಂಧಪಟ್ಟಾಗಿ ಈಗಾಗಲೇ ನಾವು 40 ಜನಗೆ ಅರೆಸ್ಟ್ ಮಾಡಿದ್ದೇವೆ ಮತ್ತು ನಮ್ಮ ಟೀಮ್ಸ್ ಹೋಗಿದ್ದಾವೆ ಇದರಲ್ಲಿ ನಾವು ನಿನ್ನೆ ರಾತ್ರಿ ಎಲ್ಲ ವಿಡಿಯೋಗಳು ಆಗಿದ್ದಾವೆ ಮಾಧ್ಯಮ ಮಿತ್ರರು ಸಾಕಷ್ಟು ಜನ ಇದ್ದರು ಮತ್ತು ನಮ್ಮ ಲೋಕಲ್ ಪೊಲೀಸ್ ಅವ್ರಿಗೆ ಇಲ್ಲಿ ಯಾರು ಪರಿಚಯವರಿದ್ರು ಅವ್ರಿಗೆಲ್ಲ ಐಡೆಂಟಿಫೈ ಮಾಡಲಾಗಿದೆ ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಇಲ್ಲಿಗಲ್ ಆಕ್ಟಿವಿಟೀಸಲ್ಲಿ ಕಾನೂನು ಕೈಲಿ ತೊಗೊಂಡಿದ್ರೆ ಅವ್ರಿಗೆ ನಾವು ಯಾವ ಥರ ಅದು ಬಿಡಕ ಪ್ರಶ್ನೆ ಬರೋದಿಲ್ಲ ಅವ್ರ ಮೇಲೆ ಖಂಡಿತ ಕಾನೂನು ಕಠಿಣ ಕ್ರಮ ತಗೊಳ್ತೇವೆ.